ವೆಲ್ಕಮ್ ಟು ಸ್ಮಾರ್ಟ್ ಸಿಲಬಸ್ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳು, ಇವತ್ತು ನಾವು ನಿಮ್ಮ ಎಸ್ ಎಸ್ ಎಲ್ ಸಿಗೆ ಇರುವಂತಹ ಈ ವರ್ಷ 2020-21 ಈ ಒಂದು ಏನು ಕೊರೋನಾಗಾಗಿ ಸಿಲಬಸ್ ಅನ್ನ ಕಡಿತ ಮಾಡಿದೆಲ್ಲ, ಇದರಲ್ಲಿ ನಾವು ಇಂಗ್ಲಿಷ್ ವಿಷಯದ ಬಗ್ಗೆ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಂದ್ರೆ ಈ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಾಗಲಿ, ಮರಾಠಿ ಮೀಡಿಯಂ ವಿದ್ಯಾರ್ಥಿಗಳಿಗಾಗಲಿ, ಹಾಗೂ ಈ ಉರ್ದು ಮೀಡಿಯಂ ವಿದ್ಯಾರ್ಥಿಗಳಿಗಾಗಲಿ ಹೆಲ್ಪ್ ಆಗುವಂತ ಒಂದು ವಿಡಿಯೋ. ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನಲ್ಲಿ ಯಾವ ಯಾವ ಭಾಗಗಳನ್ನ ಕಡಿಮೆ ಮಾಡಲಾಗಿದೆ ಅಥವಾ ಡಿಲೀಟ್ ಮಾಡಲಾಗಿದೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ ವಿದ್ಯಾರ್ಥಿ, ಈಗಾಗಲೇ ಗಣಿತ ವಿಷಯದಲ್ಲಿ ಯಾವ ಯಾವ ಅಂಶವನ್ನು ಕಡಿಮೆ ಮಾಡಲಾಗಿದೆ ಅನ್ನುವಂತ ವಿಡಿಯೋ ಚಾನಲ್ ನಲ್ಲಿದೆ, ಅದನ್ನು ಸಹ ನೋಡಿ. ಇಂತ ಬಹಳಷ್ಟು ವಿಡಿಯೋ ನಮ್ಮ ಚಾನಲ್ ಬರ್ತಾ ಇರುತ್ತದೆ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಅನ್ನು ಒತ್ತಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋಗಳ ಬಗ್ಗೆ ತಿಳಿಸಿ. ಬನ್ನಿ ಇವತ್ತು ಈ ವಿಡಿಯೋನ ಪ್ರಾರಂಭ ಮಾಡೋಣ. ಸೊ ವಿದ್ಯಾರ್ಥಿಗಳೇ, ತಾವು ತಮ್ಮ ಒಂದು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಹೆಚ್ಚು ಕಡಿಮೆ 120 ವರ್ಕಿಂಗ್ ಡೇಸ್ ಗಳಿಗೆ ಈ ಸಿಲೆಬಸ್ ನ ಕಡಿಮೆ ಮಾಡಲಾಗಿದೆ. ಇದರ ಬಗ್ಗೆ ನಾವು ಈಗಾಗಲೇ ಗಣಿತದ ವಿಷಯದಲ್ಲಿ ಬಹಳಷ್ಟು ಡಿಸ್ಕಸ್ ಮಾಡಿದೀವಿ. ಸೊ ಇದು ನಿಮ್ಮ 10th ಸ್ಟ್ಯಾಂಡರ್ಡ್ ನ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್. ಸೊ ಇದರಲ್ಲಿ ಏನೇನು ಬದಲಾವಣೆಗಳಿವೆ ಇಲ್ಲಿ ಡೀಟೇಲ್ ಆಗಿದೆ, ಒಂದೊಂದೇ ಪಾಯಿಂಟ್ ನ ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ಓಕೆ, ಫಸ್ಟ್ ಪಾಯಿಂಟ್, ನಂಬರ್ ಆಫ್ ಟೀಚಿಂಗ್ ಪೀರಿಯಡ್ಸ್ ಈಸ್ ಟೇಕನ್ ಆಸ್ 100 ಆಸ್ ದ ಪೋರ್ಷನ್ಸ್ ವಿಲ್ ಬಿ ಕಂಪ್ಲೀಟೆಡ್ ಬೈ ಫೆಬ್ರವರಿ. ಸೊ ನಿಮಗೆ ಫೆಬ್ರವರಿ ವರೆಗೆ ಪೋರ್ಷನ್ ಕಂಪ್ಲೀಟ್ ಆಗಲಿ ಎಂದು ನಾವೆಲ್ಲ ಒಂದು 100 ಪೀರಿಯಡ್ ಗಳನ್ನ ಗಣನೆಗೆ ತೆಗೆದುಕೊಳ್ಳಲಾಗಿದೆ. ಸೊ ಒಂದು 100 ಪೀರಿಯಡ್ ಗಳಿಗೆ ಯಾವ ಯಾವ ಟಾಪಿಕ್ ಗಳನ್ನ ಕೈಬಿಡಲಾಗಿದೆ ಅನ್ನೋದನ್ನ ನಾವೀಗ ತಿಳಿದುಕೊಳ್ಳೋಣ. ಸೆಕೆಂಡ್ ಪಾಯಿಂಟ್, ಸಿನ್ಸ್ ದ ನಂಬರ್ ಆಫ್ ವರ್ಕಿಂಗ್ ಡೇಸ್ ರೆಡ್ಯೂಸ್ಡ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್, ದ ಟೀಚಿಂಗ್ ಪೀರಿಯಡ್ಸ್ ಫಾರ್ ಈಚ್ ಯೂನಿಟ್ ಇಸ್ ಆಲ್ಸೋ ರೆಡ್ಯೂಸ್ಡ್. ಇದರ ಅರ್ಥ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳೇ, ಕೆಲವೊಂದು ಘಟಕಗಳನ್ನ ಕಡಿಮೆ ಮಾಡಿಲ್ಲ, ಆದ್ರೆ ಘಟಕಗಳಿಗೆ ನಿಮಗೆ ತಿಳಿಸಲು ಇರುವಂತಹ ಏನ್ ಪೀರಿಯಡ್ ಗಳಿದಾವೆಲ್ಲ, ಫಾರ್ ಎಕ್ಸಾಂಪಲ್ ಯಾವ್ದೊಂದು ಘಟಕಕ್ಕೆ, ಫಾರ್ ಎಕ್ಸಾಂಪಲ್ 1ನೇ ಘಟಕಕ್ಕೆ 10 ಪೀರಿಯಡ್ ಗಳು ಅಂತ ಮೊದಲಿಗೆ ಇರ್ತಾ ಇತ್ತು, ಈಗ ಅದನ್ನೇ ರೆಡ್ಯೂಸ್ ಮಾಡಿ 8-6 ಈ ರೀತಿ ಪೀರಿಯಡ್ ಗಳನ್ನ ಕಡಿಮೆ ಮಾಡಲಾಗಿದೆ. ಸೊ ಇದು ಈ ಪಾಯಿಂಟ್ ನ ಅರ್ಥ. ನೆಕ್ಸ್ಟ್, ಅಕಾರ್ಡಿಂಗ್ಲಿ ಟೀಚರ್ಸ್ ಶುಡ್ ಡಿಸೈನ್ ಆರ್ ಪ್ಲಾನ್ ದೇರ್ ಕ್ಲಾಸ್ ರೂಮ್ ಟ್ರಾನ್ಸಾಕ್ಷನ್ ಆರ್ ಲರ್ನಿಂಗ್ ಆಕ್ಟಿವಿಟಿ ಇನ್ ಸಚ್ ಅ ಮ್ಯಾನರ್ ದಟ್ ದೇ ಶುಡ್ ಕವರ್ ಆಲ್ ದ ಆಕ್ಟಿವಿಟೀಸ್ ಅಂಡ್ ದ ಎಕ್ಸಸೈಸ್ ಗಿವನ್ ಇನ್ ದ ಯುನಿಟ್ ಇನ್ ಆರ್ಡರ್ ಟು ಅಚೀವ್ ದ ಡಿಸೈರ್ಡ್ ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್. ಸೊ ಇದರ ಪ್ರಕಾರ ನಿಮ್ಮ ಟೀಚರ್ಸ್ ಏನ್ ಮಾಡ್ತಾರಪ್ಪ ಅಂತಂದ್ರೆ, 10 ಪೀರಿಯಡ್ ಗೆ ಆಗುವಂತ ಎಲ್ಲಾ ಆಕ್ಟಿವಿಟೀಸ್ ನ 6 ಪೀರಿಯಡ್ ನಲ್ಲಿ ಮುಗಿಸಿಕೊಳ್ಳುವಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ಳಿಕ್ಕೆ ಇಲ್ಲೊಂದು ಸೂಚನೆ ನೀಡಲಾಗಿದೆ. ನೆಕ್ಸ್ಟ್ ಇಲ್ಲಿ ಥರ್ಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, LSIW ಎಕ್ಸಸೈಸಸ್ ಅಂಡ್ ಆಕ್ಟಿವಿಟೀಸ್ ದಟ್ ಆರ್ ಗಿವನ್ ಇನ್ ಈಚ್ ಯೂನಿಟ್ಸ್ ಅಂಡ್ ರಿಪಿಟೇಟಿವ್ ಇನ್ ನೇಚರ್ ಅಂಡ್ ಆಕ್ಟಿವಿಟೀಸ್ ಆರ್ ದ ಟಾಸ್ಕ್ ಆರ್ ಡಿಲೀಟೆಡ್ ಫ್ರಾಮ್ ಸಮ್ ಯೂನಿಟ್ಸ್ ಆರ್ ರೆಕಮೆಂಡೆಡ್ ಫಾರ್ ಹೋಮ್ ಅಸೈನ್ಮೆಂಟ್ಸ್. ಸೊ ಈಗ ಮುಂದೆ ನಾವು ಇದರ ಬಗ್ಗೆ ತಿಳಿದುಕೊಳ್ಳೋಣ. ಅದೇನಪ್ಪಾ ಅಂತಂದ್ರೆ, ಕೆಲವೊಂದು ಘಟಕಗಳಿಂದ, ಕೆಲವೊಂದು ಯೂನಿಟ್ ಗಳಿಂದ, ಕೆಲವೊಂದು ರಿಪೀಟ್ ಆಗುವಂತಹ ಆಕ್ಟಿವಿಟೀಸ್ ಗಳನ್ನ ಕಡಿಮೆ ಮಾಡಲಾಗಿದೆ. ಯಾಕಂದ್ರೆ ಈ ರಿಪೀಟ್ ಆಗುವಂತಹ ಆಕ್ಟಿವಿಟೀಸ್ ಗಳನ್ನ ವಿದ್ಯಾರ್ಥಿಗಳು ಒಂದು ಟೀಚರ್ಸ್ ನ ಗೈಡೆನ್ಸ್ ಇಂದ ಮನೆಯಲ್ಲೇ ಕಂಪ್ಲೀಟ್ ಮಾಡ್ಕೋಬಹುದು. ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಸಹ ಇದರ ಬಗ್ಗೆ ಹೇಳಿದ್ದೆ, ವಿದ್ಯಾರ್ಥಿಗಳ ಈ ವರ್ಷ ಇದು ವಿದ್ಯಾರ್ಥಿಗಳ ವರ್ಷ, ನಿಮ್ಮ ಪ್ರಯತ್ನ ಅಥವಾ ನಿಮ್ಮ ಒಂದು ಅಭ್ಯಾಸ ಮಾಡುವಂತ ಭಾಗ ಇದರಲ್ಲಿ ಹೆಚ್ಚು. ಕೇವಲ ಟೀಚರ್ಸ್ ನಿಮ್ಗೆ ಈ ಬಾರಿ ಹೆಚ್ಚಾನ ಹೆಚ್ಚಂದ್ರೆ ಅಲ್ಪ ಸ್ವಲ್ಪ ಗೈಡೆನ್ಸ್ ಮಾಡುವರು. ಸೊ ವಿದ್ಯಾರ್ಥಿಗಳೇ, ನೀವು ಅಭ್ಯಾಸನ ಈಗಿನಲ್ಲೇ ಪ್ರಾರಂಭ ಮಾಡೋದು ಒಳ್ಳೆಯದು. ಓಕೆ, ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ದ ಯೂನಿಟ್ಸ್ ದಟ್ ಆರ್ ಡಿಲೀಟೆಡ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್ ಶುಡ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ಫಾರ್ಮೇಟಿವ್ ಅಂಡ್ ಸಮೇಟಿವ್ ಅಸೆಸ್ಮೆಂಟ್. ಸೊ ಈ ವರ್ಷ ಯಾವ ಯಾವ ಅಧ್ಯಾಯಗಳ, ಈ ವರ್ಷ ಅಂತಂದ್ರೆ ಕೇವಲ ಇದು 2020-21 ಮಾತ್ರ ಸೀಮಿತವಾಗಿರುವಂತಹ ಒಂದು ಕಟ್ ಆಫ್ ಅಂತ ನೀವು ಹೇಳ್ಬಹುದು. ಸೊ ಈ ಒಂದು ಪೋರ್ಷನ್ ಅಲ್ಲಿ ಈ ಮುಂದೆ ತಿಳಿಸಿದಂತ ಏನ್ ಒಂದು ಯೂನಿಟ್ ಗಳು ಬರ್ತಾವಲ್ಲ, ಅವುಗಳನ್ನ ಫಾರ್ಮೇಟಿವ್ ಅಸೆಸ್ಮೆಂಟ್ ಆಗ್ಲಿ ಅಥವಾ ಸಮೇಟಿವ್ ಅಸೆಸ್ಮೆಂಟ್ ಆಗ್ಲಿ, ಇದರರ್ಥ FA ಎಕ್ಸಾಮ್ ಗಳಿಗಾಗ್ಲಿ ಅಥವಾ SA ಎಕ್ಸಾಮ್ ಗಳಿಗಾಗ್ಲಿ ಡಿಲೀಟ್ ಆದಂತಹ ಪೋರ್ಷನ್ ಇಂದ ಯಾವುದೇ ಒಂದು ಪ್ರಶ್ನೆಗಳನ್ನ ಕೇಳೋ ಹಾಗಿಲ್ಲ ಅಂತ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಲಾಗಿದೆ. ಓಕೆ, ಈಗ ಡಿಲೀಟ್ ಆದಂತ ಅಥವಾ ಡ್ರಾಪ್ಡ್ ಆದಂತ ಯಾವ್ಯಾವ ಪಾಠಗಳಿವೆ ಒಂದ್ ಬಾರಿ ನೋಡ್ಕೊಂಡ್ ಬಿಡೋಣ. ವಿದ್ಯಾರ್ಥಿಗಳಿಗೆ ನೀವು ನೋಡಬಹುದು, ಯೂನಿಟ್ 3 ಇದೊಂದು ಪೋಯಂ, ಐ ಆಮ್ ದ ಲ್ಯಾಂಡ್ ಅನ್ನುವಂತ ಒಂದು ಪೋಯಂ ನ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಲಾಗಿದೆ. ಸೊ ಈ ವರ್ಷ ಇದಕ್ಕೆ ಸಂಬಂಧಪಟ್ಟಂತ ನಿಮ್ಗೆ ಫೈನಲ್ ಎಕ್ಸಾಮ್ ನಲ್ಲಿ ಯಾವುದೇ ಪ್ರಶ್ನೆಗಳು ಬರೋದಿಲ್ಲ. ಸೊ ಈ ಪೋಯಂ ಅಂತೂ ಹೋಯ್ತು. ನೆಕ್ಸ್ಟ್ ಯೂನಿಟ್ ನಂಬರ್ 6, ಇದೊಂದು ಪ್ರೋಸ್, ಸೊ ಗದ್ಯ ಭಾಗ, ದ ಡಿಸ್ಕವರಿ. ಸೊ ಈ ಒಂದು ಗದ್ಯ ಭಾಗವನ್ನು ಸಹ ಇಲ್ಲಿ ಡ್ರಾಪ್ ಮಾಡಲಾಗಿದೆ. ನೆಕ್ಸ್ಟ್ ಯೂನಿಟ್ ನಂಬರ್ 8, ಇಲ್ಲೊಂದು ಪ್ರೋಸ್ ಇದೆ, ಅದು ಯಾವ್ದಪ್ಪ ಅಂತಂದ್ರೆ ಸೈನ್ಸ್ ಅಂಡ್ ದ ಹೋ ಆಫ್ ಸರ್ವೈವಲ್, ಅಂಡ್ ಒಂದು ಪೋಯಂ ಇದೆ, ಅದು
ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅನ್ನುವಂತ ಒಂದು ಪೊಯಮ್. ಸೊ ಇದೊಂದು ಗದ್ಯ ಮತ್ತೆ ಒಂದು ಪದ್ಯ ಭಾಗಗಳನ್ನ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಲಾಗಿದೆ. ಹಾ, ಇವು ನಿಮಗೆ ಈಗಾಗಲೇ ಪುಸ್ತಕಗಳು ಪ್ರಿಂಟ್ ಆಗಿವೆ, ಸೊ ಅದರಲ್ಲಿ ಡೆಫಿನೆಟ್ ಆಗಿ ಇವು ಇರುವವು. ಆದ್ರೆ ಪುಸ್ತಕಗಳಿಂದ ಈ ಒಂದು ಯೂನಿಟ್ ಗಳನ್ನ ನೀವು ಈ ವರ್ಷ ಅಭ್ಯಾಸ ಮಾಡುವುದಿಲ್ಲ, ಪ್ಲಸ್ ಇವು ಎಕ್ಸಾಮ್ಗೆ ಬರೋದಿಲ್ಲ, ನೆನಪಿಟ್ಕೊಂಡ್ಬಿಡಿ. ಸೊ ಇವುಗಳನ್ನ ಲಿಸ್ಟ್ ಮಾಡಿ ಒಂದು ಪ್ಲೇಸ್ ನಲ್ಲಿ ಅಂಟಿಸ್ಬಿಡಿ ಅಥವಾ ಇಟ್ಬಿಡಿ. ನೀವು ನೋಡ್ತಾ ಇದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಉಳಿದಿರುವಂತ ಪೋರ್ಷನ್ ಒಂದು ಐಡಿಯಾ ಸಿಕ್ಕುವುದು. ಸಪ್ಲಿಮೆಂಟರಿ ರೀಡಿಂಗ್ ನಲ್ಲಿ ಆನ್ ದ ಟಾಪ್ ಆಫ್ ದ ವರ್ಲ್ಡ್ ಅಂಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಅನ್ನುವಂತ ಎರಡು ಟಾಪಿಕ್ ಗಳನ್ನ ಕಂಪ್ಲೀಟ್ ಆಗಿ ಕೈ ಬಿಡಲಾಗಿದೆ. ಸೊ ಎರಡು ಟಾಪಿಕ್ ನಿಂದ ಸಹ ಯಾವುದೇ ಒಂದು ಆಕ್ಟಿವಿಟೀಸ್ ನಿಮ್ಗೆ ಬರುವುದಿಲ್ಲ. ತೇತಲ ವಿದ್ಯಾರ್ಥಿಗಳು ಯಾವ ಯಾವ ಒಂದು ಪಾಠನ ಡಿಲೀಟ್ ಮತ್ತು ರಿಡ್ಯೂಸ್ ಮಾಡಲಾಗಿದೆ ಅಂತ. ಇನ್ನು ಪಾಯಿಂಟ್ ನಂಬರ್ 5 ಏನಪ್ಪಾ ಅಂತಂದ್ರೆ, ಸಪ್ಲಿಮೆಂಟರಿ ರೀಡಿಂಗ್ ಈಸ್ ಅನ್ ಎಕ್ಸ್ಟೆಂಡೆಡ್ ಲರ್ನಿಂಗ್ ಆಕ್ಟಿವಿಟಿ ವಿಚ್ ನ್ಯೂಕ್ಲೇಟ್ಸ್ ರೀಡಿಂಗ್ ಹ್ಯಾಬಿಟ್ಸ್ ಇನ್ ಸ್ಟೂಡೆಂಟ್ಸ್. ಹೆನ್ಸ್ ಸಪ್ಲಿಮೆಂಟರಿ ರೀಡಿಂಗ್ಸ್ ಯೂನಿಟ್ಸ್ ಸಜೆಸ್ಟೆಡ್ ಅಬೌವ್ ಆರ್ ರೆಕಮೆಂಡೆಡ್ ಫಾರ್ ಹೋಮ್ ಅಸೈನ್ಮೆಂಟ್. ಇದರ ಅರ್ಥ ಇವು ಏನು ಸಪ್ಲಿಮೆಂಟರಿ ರೀಡಿಂಗ್ ಇಲ್ಲಿ ಎಂದು ಟೂ ಯೂನಿಟ್ಸ್ ಇದಾವೆಲ್ಲ, ಆನ್ ದ ಟಾಪ್ ಆಫ್ ದ ವರ್ಲ್ಡ್ ಮತ್ತೊಂದು ದ ಬರ್ಡ್ ಆಫ್ ಹ್ಯಾಪಿನೆಸ್. ಸಪ್ಲಿಮೆಂಟರಿ ರೀಡಿಂಗ್ ಅಂತಂದ್ರೆ ವಿದ್ಯಾರ್ಥಿಗಳೇ ಪಾಠದ ಜೊತೆಗೆ ಹೆಚ್ಚಾಗಿ ಒಂದು ಇನ್ಫಾರ್ಮೇಶನ್ ಅಥವಾ ಒಂದು ನಾಲೆಜ್ ಪಡ್ಕೊಳ್ಳಿಕ್ಕೆ ಇರುವಂತಹ ಒಂದು ಯೂನಿಟ್ ಗಳು. ಸೊ ಈ ಯೂನಿಟ್ ಗಳು ವಿದ್ಯಾರ್ಥಿಗಳ ಒಂದು ಡೆವಲಪ್ಮೆಂಟ್ ಗೆ ಬಹಳ ಹೆಲ್ಪ್ಫುಲ್ ಆಗುವಂತ ಯೂನಿಟ್ ಗಳು. ಸೊ ಇವುಗಳನ್ನ ಕೈಬಿಡಲಾಗಿದೆ, ಕರೆಕ್ಟ್. ಆದ್ರೆ ಈ ಯೂನಿಟ್ ಗಳನ್ನ ಹೋಮ್ ಅಸೈನ್ಮೆಂಟ್ ಅಂತ ಕೊಡಬಹುದು ಅಂತ ಇದ್ರ ಬಗ್ಗೆ ಒಂದು ಪಾಯಿಂಟ್ ಅನ್ನು ಸಹ ಇಲ್ಲಿ ನೀಡಲಾಗಿದೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ 6, ದ ಟೀಚಿಂಗ್ ಪೀರಿಯಡ್ಸ್ ಅಲಾಟೆಡ್ ಫಾರ್ ಈಚ್ ಯೂನಿಟ್ ಮೇ ವೇರಿ ಅಕಾರ್ಡಿಂಗ್ ಟು ದ ನೀಡ್ ಆಫ್ ದ ಕ್ಲಾಸ್. ಸೊ ಈಗ ಮುಂದೆ ನಾವು ಪ್ರತಿಯೊಂದು ಯೂನಿಟ್ ಗೆ ಎಷ್ಟು ಪೀರಿಯಡ್ ಅಂತ ತಿಳ್ಕೊಳ್ಳೋಣ. ಅದು ಹೆಚ್ಚು ಕಡಿಮೆ ಸ್ವಲ್ಪ ನಿಮ್ಮ ಕ್ಲಾಸ್ ನ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಕಡಿಮೆ ಆಗುವಂತ ಒಂದು ಚಾನ್ಸಸ್ ಸಹ ಇದೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ 7, ಟೀಚರ್ಸ್ ಹ್ಯಾಸ್ ಟು ಗೈಡ್ ದ ಪ್ಯೂಪಿಲ್ ಆರ್ ಯೂಸ್ QR ಕೋಡ್ ದಟ್ ಆರ್ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್ ಅಂಡ್ ಅದರ್ ಆನ್ಲೈನ್ ರಿಸೋರ್ಸಸ್ ಫಾರ್ ಸೆಲ್ಫ್ ಲರ್ನಿಂಗ್. ಸೊ ನೋಡಿ ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್, ಸೆಲ್ಫ್ ಲರ್ನಿಂಗ್. ಸೊ ನಿಮ್ಮ ಟೀಚರ್ ನಿಮ್ಗೆಲ್ಲ ಅಂದ್ರೆ ಈ ವಿದ್ಯಾರ್ಥಿಗಳಿಗೆ ನಿಮ್ಮ ಬುಕ್ ನಲ್ಲಿ ಏನ್ QR ಕೋಡ್ಗಳು ಈಗ ಪ್ರಿಂಟ್ ಆಗಿ ಬರ್ತಾ ಇವೆಲ್ಲ, ಫಾರ್ ಎಕ್ಸಾಂಪಲ್ ನೀವು ನೋಡಿರಬಹುದು ಒಂದು ನಿಮ್ಮ ಪುಸ್ತಕದಲ್ಲಿ ಇನ್ನೊಂದು ಕೋಡ್ ಇರುತ್ತೆ. ಸೊ ಅದು QR ಕೋಡ್, ಅದನ್ನು ನಿಮ್ಮ ಫೋನ್ ಇಂದ ಸ್ಕ್ಯಾನ್ ಮಾಡಿದ್ರೆ ಆ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವಿಷಯಗಳು ನಿಮ್ಮ ಮೊಬೈಲ್ ನಲ್ಲಿ ದೊರಕು. ಅದನ್ನು ಉಪಯೋಗ ಮಾಡಿಕೊಂಡು ನೀವು ಅದರ ಬಗ್ಗೆ ಇನ್ನು ಹೆಚ್ಚಿನ ಒಂದು ಸೆಲ್ಫ್ ಸ್ಟಡಿ ಮಾಡಬಹುದು. ಈಗಾಗಲೇ ಹೇಳಿದ್ದೀನಿ, ಸೆಲ್ಫ್ ಸ್ಟಡಿ ವರ್ಷ ಬಹಳಷ್ಟು ನೀವು ಮಾಡಲಿದ್ದೀರಾ. ಸೊ ಈಗಿನಲ್ಲೇ ಅಭ್ಯಾಸವನ್ನ ಪ್ರಾರಂಭ ಮಾಡ್ಕೊಂಡ್ಬಿಡಿ. ವಿದ್ಯಾರ್ಥಿಗಳು ನಿಮ್ಗೆಲ್ಲ ಮೋಸ್ಟ್ಲಿ ಈಗ ಕಂಪ್ಲೀಟ್ ಆಗಿ ಒಂದು ಐಡಿಯಾ ಬಂದಿರಬಹುದು. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನಲ್ಲಿ ಈ ಎಲ್ಲಾ ಭಾಗಗಳನ್ನ ಕೈ ಬಿಡಲಾಗಿದೆ. ಸೊ ಡಿಲೀಟ್ ಮಾಡಿದಂತ ಒಂದು ಯೂನಿಟ್ ಗಳು ಇವೆಲ್ಲವೂ. ಮೊದಲನೆಯದು ಐ ಆಮ್ ದ ಲ್ಯಾಂಡ್, ನೆಕ್ಸ್ಟ್ ದ ಡಿಸ್ಕವರಿ, ಯೂನಿಟ್ ನಂಬರ್ 8 ನಲ್ಲಿ ಪ್ರೋಸ್ ಮತ್ತು ಪೋಯಮ್, ಸೈನ್ಸ್ ಅಂಡ್ ದ ಹೋಪ್ ಸರ್ವೈವಲ್ ಅಂಡ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ನೆಕ್ಸ್ಟ್ ಸಪ್ಲಿಮೆಂಟ್ ರೀಡಿಂಗ್ ನಲ್ಲಿ ಎರಡನೇದಾದಂತಹ ದ ಟಾಪ್ ಆಫ್ ದ ವರ್ಲ್ಡ್ ಹಾಗೂ ನಾಲ್ಕನೇದು ದ ಬರ್ಡ್ ಆಫ್ ಹ್ಯಾಪಿನೆಸ್. ಸೊ ಈ ಎಲ್ಲಾ ಒಂದು ಯೂನಿಟ್ ಗಳನ್ನ ಕೈ ಬಿಡಲಾಗಿದೆ. ಸೊ ಇವನ್ನೆಲ್ಲ ಬಿಟ್ಟು ಉಳಿದಂತಹ ಎಲ್ಲಾ ಯೂನಿಟ್ ಗಳನ್ನ ನೀವು ಅಭ್ಯಾಸ ಮಾಡಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ನು ಗ್ಲಿಮ್ಸ್ ಆಗಿ ಬಹಳ ಬೇಗನೆ ಯಾವ ಪಾಠಕ್ಕೆ ಎಷ್ಟೆಷ್ಟು ಪೀರಿಯಡ್ ಗಳನ್ನ ಅಲಾಟ್ ಮಾಡಿದಾಗಿದೆ ಅನ್ನೋದನ್ನ ಸಹ ನಾವೀಗ ತಿಳಿದುಕೊಳ್ಳೋಣ, ಬನ್ನಿ. ಸೊ ವಿದ್ಯಾರ್ಥಿಗಳೇ, ಸೀರಿಯಲ್ ನಂಬರ್ 1 ಬ್ರಿಡ್ಜ್ ಕೋರ್ಸ್, ಇದು ನಿಮಗೆ ಈಗ ಡಿಡಿ ಚಂದನದಲ್ಲಿ ನಡೀತಾ ಇದೆ. ಸೊ ಇದನ್ನ ನಿನ್ನ ಸ್ಕೂಲ್ ನಲ್ಲಿ ಡೆಫಿನೆಟ್ ಆಗಿ ಅಷ್ಟೊಂದು ಟೈಮ್ ಕೊಟ್ಟು ಇದನ್ನ ಮಾಡೋದಿಲ್ಲ. ಸೊ ಡಿಡಿ ಚಂದನದಲ್ಲಿ ನಾವು ಬಹಳಷ್ಟು ವಿಷಯಗಳನ್ನ ತಿಳ್ಕೊಳ್ಳೇಬೇಕು. ಡಿಡಿ ಚಂದನಲ್ಲಿ ಬರುವಂತ ಎಲ್ಲಾ ಒಂದು ವಿಡಿಯೋ ನೀವು ನೋಡ್ಲೇಬೇಕು ಹಾಗೂ ನಿಮ್ಮ ನಾಲೆಜ್ ಅನ್ನ ಹೆಚ್ಚಿಸಿಕೊಳ್ಳಲೇಬೇಕು. ಇನ್ ಬಂದ್ಬಿಟ್ಟು ಫಸ್ಟ್ ಯೂನಿಟ್, ದ ಹಾರ್ಸ್ ಅಂಡ್ ದ ಪೋಯಮ್, ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ. ಸೊ ಇವೆರಡುಗಳನ್ನ ರಿಟೈನ್ ಮಾಡಲಾಗಿದೆ. ಇದರ ಅರ್ಥ ಇವೆರಡು ಯೂನಿಟ್ ಗಳು ಅಂದ್ರೆ ಮೊದಲನೇ ಒಂದು ಯೂನಿಟ್ ನ ಎರಡು ಪ್ರೋಸ್ ಮತ್ತು ಪೋಯಮ್ ನಿಮಗೆ ಈ ವರ್ಷ ಇದೆ. ಸೊ ಇಲ್ಲಿ ಜಸ್ಟಿಫಿಕೇಶನ್ ಸಹ ನೀಡಲಾಗಿದೆ, ಟೀಚರ್ ಇವುಗಳನ್ನ ಕಂಪ್ಲೀಟ್ ಆಗಿ ನಿಮ್ಗೆ ಕಂಪ್ಲೀಟ್ ಮಾಡಿ ಕೊಡುವರು. ಸೊ ಮೊದಲಿಗೆ ಆಕ್ಚುಲಿ ವಿದ್ಯಾರ್ಥಿ ಇದಕ್ಕೆ 20 ಪೀರಿಯಡ್ಸ್ ಇರ್ತಿತ್ತು, ಈಗ 4 ಪೀರಿಯಡ್ ಗಳನ್ನ ಮಿನಿಮೈಸ್ ಮಾಡಿ 16 ಪೀರಿಯಡ್ ಗಳಿಗೆ ಇದನ್ನ ರಿಡ್ಯೂಸ್ ಮಾಡಲಾಗಿದೆ. ಸೊ ನೆಕ್ಸ್ಟ್ ಸೆಕೆಂಡ್ ಯೂನಿಟ್, ಇಸ್ ಅ ಗರ್ಲ್ ಬೈ ಟ್ರ್ಯಾಕ್ಸ್, ಅದೊಂದು ಪ್ರೋಸ್. ನೆಕ್ಸ್ಟ್ ಕ್ವಾಲಿಟಿ ಆಫ್ ಮರ್ಸಿ, ನೆಕ್ಸ್ಟ್ ನಾರಾಯಣಪುರ್ ಇನ್ಸಿಡೆಂಟ್ ಅನ್ನುವಂತ ಒಂದು ಸಪ್ಲಿಮೆಂಟರಿ ರೀಡಿಂಗ್. ಸೊ ಇವು ಮೂರು ಸಹ ಈ ಬಾರಿ ರಿಟೈನ್ ಮಾಡಲಾಗಿದೆ. ಸೊ ಇವುಗಳಿಗೆ ಸಂಬಂಧಪಟ್ಟಂತ ಒಂದು ಎಕ್ಸ್ಪ್ಲನೇಷನ್ ಸಹ ಇಲ್ಲಿ ನೀಡಲಾಗಿದೆ. ಓಕೆ, ಇನ್ನು ನೆಕ್ಸ್ಟ್ ಮೂರನೇದು ಜೆಂಟಲ್ಮೆನ್ ಆಫ್ ರಿಯೋ ಅಂಡ್ ಮೆರಿಯೋ ಅನ್ನುವಂತ ಒಂದು ಪ್ರೋಸ್. ನೆಕ್ಸ್ಟ್ ಐ ಆಮ್ ದ ಲ್ಯಾಂಡ್. ಸೊ ವಿದ್ಯಾರ್ಥಿ ಈಗಾಗಲೇ ತಿಳಿಸಿದಂತೆ ಈ ಒಂದು ಪೋಯಮ್ ಅನ್ನ ಕೈ ಬಿಡಲಾಗಿದೆ. ಓಕೆ, ನೆಕ್ಸ್ಟ್ ನಾಲ್ಕನೇ ಒಂದು ಯೂನಿಟ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ದ ಸಾಂಗ್ ಆಫ್ ಇಂಡಿಯಾ, ನೆಕ್ಸ್ಟ್ ಆನ್ ಟಾಪ್ ಆಫ್ ದ ವರ್ಲ್ಡ್. ಸೊ ಈ ಸಪ್ಲಿಮೆಂಟರಿ ರೀಡಿಂಗ್ ಗಳು ಸಹ. ಸೊ ಇದು 22 ಪೀರಿಯಡ್ ಇದ್ದದನ್ನ 16 ಪೀರಿಯಡ್ ಗೆ ರಿಡ್ಯೂಸ್ ಮಾಡಲಾಗಿದೆ. ನೆಕ್ಸ್ಟ್
ನೆಕ್ಸ್ಟ್ ಕನ್ಸರ್ಟ್ ಇದೆ ಒಂದು ಗದ್ಯ ಭಾಗ, ನೆಕ್ಸ್ಟ್ ಜಾಜ್ ಅನ್ನುವಂತ ಒಂದು ಪೋಯಮ್. ಸೊ ಇವುಗಳನ್ನು ಸಹ ರಿಟೈನ್ ಮಾಡಲಾಗಿದೆ. ಇಲ್ಲಿ ಸಹ ಪಿರಿಯಡ್ ಗಳನ್ನ ಬಹಳಷ್ಟು ರಿಡ್ಯೂಸ್ ಮಾಡಲಾಗಿದೆ. ಸೊ ಇದರ ಅರ್ಥ ಈ ವರ್ಷ ನಿಮ್ಮ ಒಂದು ಪೋರ್ಷನ್ ಸ್ವಲ್ಪ ಫಾಸ್ಟ್ ಆಗಿ ಟೀಚರ್ಸ್ ಕವರ್ ಮಾಡ್ತಾರೆ. ಅದಕ್ಕಾಗಿ ನಿಮಗೆ ಈಗ ದೊರಕಿರುವಂತೊಂದು ಟೈಮ್ ಅನ್ನ ನೀವು ಬಹಳ ಕೇರ್ಫುಲ್ ಆಗಿ ಪ್ಲಾನ್ ಮಾಡಿಕೊಂಡು ಸಬ್ಜೆಕ್ಟ್ ವೈಸ್ ಡಿವೈಡ್ ಮಾಡಿಕೊಂಡು ಬಹಳಷ್ಟು ಅಭ್ಯಾಸವನ್ನು ಈಗಲೇ ಕವರ್ ಮಾಡ್ಕೋಬೇಕು. ರಿಮೆಂಬರ್ 2020 and 2021 ಈಸ್ ಸೆಲ್ಫ್ ಸ್ಟಡಿ ಇಯರ್. ಸೊ ಇದು ನಿಮ್ಮ ಸ್ವಂತ ಅಭ್ಯಾಸ ಮಾಡುವಂತೊಂದು ವರ್ಷ, ನೆನ್ಪಿಟ್ಕೊಳ್ಳಿ. ಸೊ 10th ಬಹಳ ಇಂಪಾರ್ಟೆಂಟ್ ಸ್ಟೇಜ್. ಸೊ ಚೆನ್ನಾಗಿ ಅಭ್ಯಾಸವನ್ನು ಇಲ್ಲಿ ಪ್ರಾರಂಭ ಮಾಡ್ಕೊಂಡ್ಬಿಡಿ. ಇನ್ನು ನೆಕ್ಸ್ಟ್ 6th ಯೂನಿಟ್ ನಲ್ಲಿ ಡಿಸ್ಕವರಿ ಅನ್ನೋಂತೊಂದು ಗದ್ಯ ಭಾಗ, ಪ್ಲಾಟ್ ಆಫ್ ಟೆಂಪೆಟ್ಸ್, ನೆಕ್ಸ್ಟ್ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಶ್ಡ್ ಅನ್ನುವಂತ ಈ ಒಂದು ಪೀರಿಯಡ್ನ 24 ಜಸ್ಟ್ 8 ಗೆ ತರಲಾಗಿದೆ. ಸೊ ತಾವಿಲ್ಲಿ ನೋಡಬಹುದು ಡಿಸ್ಕವರಿ ಇಸ್ ದ ಓನ್ಲಿ ಡ್ರಾಪ್ಡ್. ಸೊ ಈ ಡಿಸ್ಕವರಿ ಅನ್ನೋ ಒಂದು ಈ ಗದ್ಯ ಭಾಗವನ್ನ ಕೈ ಬಿಡಲಾಗಿದೆ. ಸೊ ಉಳಿದಂತ ಈ ಎರಡು ಒಂದು ಸಪ್ಲಿಮೆಂಟ್ ರೀಡಿಂಗ್ ಮತ್ತೊಂದು ಪೋಯಮ್ ಕುಡಿಸಿಕೊಂಡು ಇಲ್ಲಿ 8 ಪೀರಿಯಡ್ಗಳನ್ನ ಅಲಾಟ್ ಮಾಡಲಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು 7th ಒಂದು ಯೂನಿಟ್ ನಲ್ಲಿ ಕಲರ್ಸ್ ಆಫ್ ಸೈಲೆನ್ಸ್, ನೆಕ್ಸ್ಟ್ ದ ಬ್ಲೈಂಡ್ ಬಾಯ್ ಅನ್ನೋದೊಂದು ಪೋಯಮ್. ಇವುಗಳನ್ನ ರಿಟೈನ್ ಮಾಡಲಾಗಿದೆ, ಇವುಗಳನ್ನ ಉಳಿಸಿಕೊಳ್ಳಲಾಗಿದೆ. ಆದರೆ ಪೀರಿಯಡ್ಗಳನ್ನ ತಾವು ನೋಡಬಹುದು ಕಡಿಮೆ ಮಾಡಲಾಗಿದೆ. ಅದೇ ರೀತಿ ಈ 8th ಒಂದು ಅಧ್ಯಾಯದಲ್ಲಿ ಅಂದ ಯೂನಿಟ್ ನಲ್ಲಿ ಸೈನ್ಸ್ ಅಂಡ್ ದ ಹೋಪ್ ಆಫ್ ಸರ್ವೈವಲ್, ಸೊ ಈ ಒಂದು ಅಧ್ಯಾಯವನ್ನ ಡ್ರಾಪ್ ಮಾಡಲಾಗಿದೆ. ಅದೇ ರೀತಿ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಇದನ್ನು ಸಹ ಕೈ ಬಿಡಲಾಗಿದೆ, ಪ್ಲಸ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಇದನ್ನು ಸಹ ಕೈ ಬಿಡಲಾಗಿದೆ. ಸೊ ಈ ಮೂರು ಯೂನಿಟ್ ಗಳನ್ನ ಡ್ರಾಪ್ ಮಾಡಲಾಗಿದೆ ವಿದ್ಯಾರ್ಥಿಗಳೇ. ಸೊ ಚೆನ್ನಾಗಿ ನೆನಪಿಟ್ಕೊಂಡ್ಬಿಡಿ, ಕಂಪ್ಲೀಟ್ 8th ಒಂದು ಅಧ್ಯಾಯವನ್ನ ಡ್ರಾಪ್ ಮಾಡಲಾಗಿದೆ. ಸೊ 180 ಪೀರಿಯಡ್ಗಳಿರುವಂತ ಒಂದು ಪೂರ್ತಿ ವರ್ಷದ ಒಂದು ಈ ಪ್ಲಾನ್ ಅನ್ನ 100 ಡೇಸ್ಗೆ ರಿಡ್ಯೂಸ್ ಮಾಡಿ ನಿಮಗೆ ನೀಡಲಾಗಿದೆ. ಸೊ ವಿದ್ಯಾರ್ಥಿಗಳೇ, ಇದರೊಂದಿಗೆ ವಿದ್ಯಾರ್ಥಿ ಇದು ನಿಮಗೆ ನೀಡಿದಂತ ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನ ಕಂಪ್ಲೀಟ್ ಒಂದು ಅನಾಲಿಸಿಸ್. ಸೊ ಇದೇ ರೀತಿ ಗಣಿತದ ಅನಾಲಿಸಿಸ್ ಚಾನಲ್ ಅಲ್ಲಿ ಇದೆ. ಉಳಿದಂತ ವಿಷಯಗಳ ಅನಾಲಿಸಿಸ್ ಒಂದು ನಮ್ಮ ಚಾನಲ್ ಅಲ್ಲಿ ಬರ್ತಾ ಇವೆ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ, ನಿಮ್ಮ ಫ್ರೆಂಡ್ಸ್ ಗೂ ಸಹ ತಿಳಿಸಿ. ಬಹಳಷ್ಟು ವಿಜ್ಞಾನ ಹಾಗೂ ಗಣಿತಕ್ಕೆ ಸಂಬಂಧಪಟ್ಟಂತಹ ಪಾಸಿಂಗ್ ಪ್ಯಾಕೇಜ್ ಹಾಗೂ ಲೆಸನ್ಸ್ ಗಳು ನಮ್ಮ ಚಾನಲ್ ಅಲ್ಲಿ ಇವೆ. ಸೊ ಅವುಗಳನ್ನ ನೋಡಿ ನಿಮ್ಮ ಒಂದು ನಾಲೆಜ್ ಅನ್ನ ಹೆಚ್ಚಿಗೆ ಮಾಡ್ಕೋಬಹುದು. ಆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಗೂ ಸಹ ತಿಳಿಸಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.